ಅರ್ಪಿತ್ ಮತ್ತು ಹಿಮಾಂಶುವಿನ ಬೇಸಿಗೆ ರಜೆಗಳು ಶುರು ಆಗ್ಬಿಟ್ಟಿದ್ವು. ಅವರು ಈ ಬಾರಿ ಯಾವ ಸಂಬಂಧಿಕರ ಮನೆಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ರು. ಅಜ್ಜಾಜಿ ಅವರ ಮನೆಗೆ ನಾವು ಈಗಾಗಲೇ ಸಾಕಷ್ಟು ಸಲ ಹೋಗಿದೀವಿ, ಈ ಸಲ ನಾವು ಬೇರೆ ಯಾರದಾದರೂ ಮನೆಗೆ ಹೋಗೋಣ. ಅಂಕಲ್ ಆಂಟಿ ಮನೆಗಂತೂ ನಾವು ಮದುವೆಯಲ್ಲಿ ಮಾತ್ರ ಹೋಗಿದ್ರಿ, ಈಗ ಉಳಿದಿರೋದು ಅತ್ತೆ ಮಾವನ ಮನೆ ಮಾತ್ರ. ಅದು ನಾವು ಚಿಕ್ಕ ವಯಸ್ಸಲ್ಲಿ ಬಿಟ್ರೆ ಯಾವತ್ತೂ ಹೋಗಿಲ್ಲ. ಅಮ್ಮ, ಕಿಶನ್ ತಾತ ಹತ್ರ ಮಾತಾಡಿ ನೀನು ನಮ್ಮ ಅತ್ತೆ ಮಾವನ ಮನೆ ಕಳ್ಸಮ್ಮ. ಬೇಡ, ನೀವು ಅಲ್ಲಿಗೆ ಹೋಗೋದು ಬೇಡ. ಬಹಳ ವರ್ಷಗಳಿಂದ ನಾನು ಅಲ್ಲಿಗೆ ಹೋದಾಗ ಅಲ್ಲೊಂದು ಭೂತದ ಕಾಟ ಇತ್ತು. ಅದು ತುಂಬಾ ಹಳೆ ವಿಷಯ ಆಗೋಯ್ತು, ಇವಾಗ ಸಮಯ ಬದಲಾಗಿದೆ. ನನಗನ್ಸಲ್ಲ ಇವಾಗ ಯಾವ್ದಾದ್ರು ಅಲ್ಲಿ ಭೂತ ಇದೆ ಅಂತ. ಅರ್ಪಿತ್ ಮತ್ತೆ ಹಿಮಾಂಶು ಅವ್ರ ಅಮ್ಮನ ಹತ್ರ ಅವ್ರ ಅತ್ತೆ ಮಾವನ ಮನೆಗೆ ಹೋಗೋದಕ್ಕೆ ಹಠ ಮಾಡಿದ್ರು. ಸರಿ ಆಯ್ತು, ಆದ್ರೆ ನೀವ್ ಅಲ್ಲಿಗೆ ಹೋಗಕ್ ಮುಂಚೆ ಅರಳಿ ಮರದ ಸ್ವಾಮೀಜಿ ಮಂತ್ರಿಸಿರೋ ತಾಯಿತ ಕಟ್ಬಿಡ್ತೀನಿ. ಅರ್ಪಿತ್ ಮತ್ತು ಹಿಮಾಂಶುವಿನ ತಾಯಿ ಸ್ವಾಮೀಜಿ ಹತ್ರ ಎರಡು ಮಂತ್ರಿಸಿರೋ ತಾಯಿತವನ್ನ ತಂದು ಅರ್ಪಿತ್ ಮತ್ತು ಹಿಮಾಂಶುವಿನ ಕೊರಳಿಗೆ ಕಟ್ಟಿದ್ಲು. ಯಾವುದೇ ಕಾರಣಕ್ಕೂ ನೀವಿಬ್ರು ಈ ತಾಯಿತವನ್ನ ನಿಮ್ ಕೊರಳಿಂದ ತೆಗಿಬೇಡಿ. ಈ ತಾಯಿತ ಯಾವುದೇ ರೀತಿಯ ಭೂತ ಪ್ರೇತದಿಂದ ನಿಮ್ಮನ್ನ ಕಾಪಾಡುತ್ತೆ. ಕಿಶನ್ ಚಿಕ್ಕಪ್ಪ ಅರ್ಪಿತ್ ಮತ್ತು ಹಿಮಾಂಶುರನ್ನ ಅವರ ಅತ್ತೆ ರಶ್ಮಿ ಅವರ ಮನೆಗೆ ಬಿಟ್ಟು ವಾಪಸ್ ಬಂದ್ರು. ನಾವು ಫ್ರಿಜ್ ಖರೀದಿಸಿದೀವಿ, ನಾನು ಈಗ್ಲೇ ನಿಮ್ಮಿಬ್ರಿಗೂ ತಣ್ಣನೆ ನೀರ್ ತರ್ತೀನಿ. ಆ ಸಂಜೆ ಹಿಮಾಂಶು ಶರ್ಬತ್ ಮಾಡಿದ್ಲು, ಮತ್ತೆ ಅವಳ ಅತ್ತೆ ಹತ್ರ ಐಸ್ ಕ್ಯೂಬ್ಸ್ ಕೇಳಿದ್ಲು. ಐಸ್ ಕ್ಯೂಬ್ಸ್ ಅಂತೂ ನಿಮ್ಗೆ ಊರಲ್ಲೇ ಎಲ್ಲೂ ಸಿಗಲ್ಲ, ಯಾಕಂದ್ರೆ ಈ ಊರಲ್ಲಿ ಯಾರು ಐಸ್ ಕ್ಯೂಬ್ಸ್ ಮಾಡಲ್ಲ. ಅದ್ಯಾಕೆ ಅತ್ತೆ, ಈ ಹಳ್ಳಿನಲ್ಲಿ ಲೈಟ್ ಇದೆ, ಎಲ್ರು ಮನೆಯಲ್ಲೂ ಫ್ರಿಡ್ಜ್ ಇದೆ, ಮತ್ತೆ ಐಸ್ ಯಾಕೆ ಮಾಡೋದಿಲ್ಲ? ನಮ್ಮ ಊರ್ಗೆ ಒಂದ್ ಶಾಪ ಇದೆ, ಯಾರೇ ಐಸ್ ಗಡ್ಡೆ ಮಾಡಿದ್ರು ಅವ್ರ ಮನೆಗೆ ಭೂತ ಬರುತ್ತೆ. ಆ ಭೂತ ಐಸ್ ಗಡ್ಡೆ ತಿನ್ನುತ್ತೆ, ಮತ್ತೆ ಆ ಮನೆಯವರೆಲ್ಲರನ್ನೂ ಐಸ್ ಗಡ್ಡೆಯನ್ನಾಗಿ ಮಾಡಿ ಹೊತ್ತು ಹೋಗುತ್ತೆ. ಅತ್ತೆ, ಆ ಭೂತ ಎಲ್ಲಿಂದ ಬರುತ್ತೆ ಮತ್ತೆ ಎಲ್ಲಿಗೆ ಹೋಗುತ್ತೆ? ಜೊತೆಗೆ ಅದರ ಹಿಸ್ಟ್ರಿ ಏನು? ಆ ಭೂತ ಎಲ್ಲಿಂದ ಬರುತ್ತೆ ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾರ ಮನೆಯಲ್ಲಿ ಐಸ್ ಗಡ್ಡೆಯನ್ನ ಮಾಡ್ತಾರೋ ಆ ಮನೆಗೆ ತಕ್ಷಣ ಬಂದ್ಬಿಡುತ್ತೆ. ಅರ್ಪಿತ್ ಮತ್ತು ಹಿಮಾಂಶುಗೆ ಅವರ ಅತ್ತೆಯ ಮಾತಿನಲ್ಲಿ ನಂಬಿಕೆ ಬರ್ತಿರ್ಲಿಲ್ಲ. ಅವ್ರ ಅತ್ತೆ ತರಕಾರಿ ತರೋದಕ್ಕೆ ಹೊರಗಡೆ ಹೋದಾಗ ಅರ್ಪಿತ್ ಹಿಮಾಂಶುನ ಕೇಳ್ದ. ಹಿಮಾಂಶು, ನಿಂಗ್ ಅನ್ಸತ್ತಾ ನಿಜವಾಗ್ಲೂ ಐಸ್ ಕ್ಯೂಬ್ ಸೇರಿಸೋದ್ರಿಂದ ನಿಜವಾಗ್ಲೂ ದೇವ ಬರುತ್ತಾ? ಅದು ಐಸ್ ಆದ್ಮೇಲೆ ತಾನೇ ನಮಗ್ ಗೊತ್ತಾಗೋದು. ಆ ರಾತ್ರಿ ಅವ್ರ ಅತ್ತೆ ಮಾವ ಮಲಗಿದ ಮೇಲೆ ಹಿಮಾಂಶು ಸದ್ದಿಲ್ಲದೇನೆ ಒಂದು ಲೋಟದಲ್ಲಿ ನೀರನ್ನ ತುಂಬಿಸಿ ಫ್ರಿಜ್ ನಲ್ಲಿ ಇಟ್ಟಿಟ್ಲು. ಹಿಮಾಂಶು ಮತ್ತೆ ಅರ್ಪೆ ಇಡೀ ರಾತ್ರಿ ಎಚ್ಚರವಾಗಿದ್ದು ಆ ಭೂತ ಬರದನ್ನ ನೋಡೋಣ ಅನ್ಕೊಂಡಿದ್ರು. ಆದ್ರೆ ಅವ್ರಿಗೆ ನಿದ್ರೆ ಬಂದ್ಬಿಡ್ತು. ಸ್ವಲ್ಪ ಹೊತ್ತಾದ್ಮೇಲೆ ಅರ್ಪೆ ಟಾಯ್ಲೆಟ್ ಮಾಡೋದಕ್ಕೆ ಅಂತ ಎದ್ದ. ಆ ದೇವ ಬಂದಿಲ್ಲ, ಅವ್ನು ಸುಮ್ನೆ ಹೇಳ್ತಿಲ್ಲ. ಐಸ್ ಕ್ಯೂಬ್ ತಿನ್ ಮಲ್ಕೊಂತೀನಿ. ಅರ್ಪಿತ್ ಟಾಯ್ಲೆಟ್ ಮಾಡೋದಕ್ ಹೋದ. ಆದ್ರೆ ಅವ್ನ ಟಾಯ್ಲೆಟ್ ಸಿಂಕ್ ನ ಮುಚ್ಚಳ ತೆಗಿತಿದ್ದ ಹಾಗೆ ಅವ್ನ್ ಮಾತೇ ನಿಂತೋಯ್ತು. ಟಾಯ್ಲೆಟ್ ಸಿಂಕ್ ನ ಒಳಗೆ ಭೂತದ ತಲೆ ಇತ್ತು. ತಕ್ಷಣ ಅರ್ಪಿತ್ ಟಾಯ್ಲೆಟ್ ಬಾಗ್ಲನ್ನ ಹೊರಗಡೆಯಿಂದ ಚಿಲ್ಕ ಹಾಕಿ ಹಿಮಾಂಶು ಅನ್ನ ಎಬ್ಸೋದಕ್ ಹೋದ. ಹಿಮಾಂಶಿ ಎದಳು, ದೇವ ಮನೆ ಒಳಗ್ ಬಂದಿದೆ. ಭೂತ ಬಂತ ಎಲ್ಲಿ? ನಾನು ಆ ಟಾಯ್ಲೆಟ್ ಸೀಟ್ ಒಳಗೆ ಆ ದೇವದ ತಲೆ ನೋಡಿದೆ. ಅಯ್ಯೋ, ಇದು ದೊಡ್ಡ ಪ್ರಾಬ್ಲಮ್ ಆಯ್ತು. ಈಗ ಅತ್ತೆ ಮಾವ ಇಬ್ರು ಬೈತಾರೆ, ಹೇಗಾದ್ರೂ ಮಾಡಿ ಆ ಭೂತನ ಹೊರಗಡೆ ಓಡಿಸ್ಬೇಕು. ಅರ್ಪಿತ್ ಮತ್ತೆ ಹಿಮಾಂಶು ಭಯದಿಂದಲೇ ಟಾಯ್ಲೆಟ್ ನ ಕಡೆ ಹೊರಟ್ರು. ಆಗಲ್ಲ ಅವ್ರು ಏನ್ ನೋಡಿದ್ರು ಅಂದ್ರೆ ಆ ಭೂತ ಟಾಯ್ಲೆಟ್ ನ ಹೊರಗಡೆ ಬಂದು ಮನೆ ಒಳಗೆ ಫ್ರಿಡ್ಜ್ ಇರೋ ಕಡೆ ಹೋಗೋದನ್ನ ಗಮನಿಸಿದ್ರು. ಆ ಭೂತ ಫ್ರಿಡ್ಜ್ ನಿಂದ ಐಸ್ ಗಡ್ಡೆಯನ್ನ ತೆಗೆದು ತಿಂದ್ಬಿಡ್ತು. ಇವತ್ತು ತುಂಬಾ ದಿನಗಳ ನಂತರ ನನ್ನ ಹೊಟ್ಟೆ ಉರಿ ತಣ್ಣಗಾಗಿದೆ. ಈ ಐಸ್ ಗಡ್ಡೆಗಳಿಂದ ನನಗೆ ಶಕ್ತಿ ಸಿಗುತ್ತೆ. ಈಗಂತೂ ಒಂದಿಬ್ರನ್ನ ಐಸ್ ಗಡ್ಡೆ ಮಾಡಿನೇ ಹೋಗ್ತೀನಿ. ಆ ಭೂತ ಅತ್ತೆ ಮತ್ತೆ ಮಾವನ್ ಕೋಣೆ ಕಡೆ ಹೋಗಕ್ ಶುರು ಮಾಡ್ತು. ಏನ್ ಮಾಡೋದು, ಅದೇವ ಅತ್ತೆ ಮಾವನ್ ಕೋಣೆ ಒಳಗ್ ಹೋಗ್ತಾ ಇದೆ, ಅವ್ರನ್ನ ಶಾಶ್ವತವಾಗಿ ಐಸ್ ಗಡ್ಡೆ ಮಾಡ್ಬಿಡುತ್ತೆ. ಆ ಭೂತ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಆ ಭೂತನ ನಮ್ ಕಡೆ ಆಕರ್ಷಣೆ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಓಡಿಸ್ಬೇಕು. ಹಿಮಾಂಶು ಮೇನ್ ಗೇಟ್ ನ ಆಚೆ ಹೋಗಿ ನಿಂತ್ಕೊಂಡ್ಲು. ಮತ್ತ ಅವಳು ಅಲ್ಲಿಂದ ಭೂತದ ಕಡೆ ಒಂದ್ ಕಲ್ಲೆತ್ತು ಹೇಳಿದ್ಲು. ಏ ಹುಡ್ಗಿ, ನಿಂಗ್ ಅಷ್ಟೊಂದ್ ಧೈರ್ಯನಾ? ನನ್ನನ್ನ ಕೋತಿಗೆ ಹೋಲಿಸ್ತಿದ್ಯಾ? ತಡಿ, ನಿನ್ನ ಈಗ್ಲೇ ಐಸ್ ಗಡ್ಡೆ ಮಾಡ್ತೀನಿ. ಭೂತ ಹಿಮಾಂಶುವಿನ ಕಡೆಗೆ ಮನೆಯಿಂದ ಹೊರಗೆ ಬರೋದಕ್ಕೆ ಶುರು ಮಾಡ್ತು. ಅರ್ಪಿತ್ ಬಾಗಿಲಿನ ಬಳಿ ಒಂದು ಹಗ್ಗವನ್ನ ಹಿಡಿದಿದ್ದ. ಭೂತ ಬಾಗಿಲಿನ ಹತ್ರ ಬರ್ತಿದ್ದ ಹಾಗೆ ಅರ್ಪಿತ್ ಹಗ್ಗವನ್ನ ಎಳೆದ, ಮತ್ತ ಭೂತ ಬಿದ್ದು ಹೋಯ್ತು. ಅರ್ಪಿತ್ ಮತ್ತು ಹಿಮಾಂಶು ತಕ್ಷಣ ಮನೆ ಒಳಗೆ ಹೋಗಿ ಎಲ್ಲಾ ಬಾಗಿಲುಗಳನ್ನ ಹಾಗೂ ಕಿಟಕಿಗಳನ್ನ ಮುಚ್ಚಿಬಿಟ್ರು. ಭೂತದ ಕೋಪ ಹೆಚ್ಚಾಯ್ತು. ಆ ಭೂತ ತಕ್ಷಣ ಪಕ್ಕದ ಮನೆಗೆ ಹೋಗಿ ಅಲ್ಲೇ ಹೊರಗೆ ಮಲಗಿದ್ದ ಒಬ್ಬ ಹುಡುಗ ಮತ್ತು ಹುಡುಗಿಯನ್ನ ಐಸ್ ಗಡ್ಡೆಯನ್ನಾಗಿ ಮಾಡಿ ಹೊರಟು ಹೋಯ್ತು. ಮಾರನೆಯ ದಿನ ಅರ್ಪಿತ್ ಮತ್ತು ಹಿಮಾಂಶು ಏಳುವ ವೇಳೆಗೆ ಪಕ್ಕದ ಮನೆಯವನು ಅಳ್ತಾ ಇದ್ದುದನ್ನ ನೋಡಿದ್ರು. ಇದೆಲ್ಲ ನಮ್ಮಿಂದಾನೇ ಆಗಿರೋದು, ನಿನ್ನೆ ನಾವು ಐಸ್ ಕ್ಯೂಬ್ ಮಾಡ್ಲಿಲ್ಲ ಅಂದಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ. ಆ ಭೂತ ಬಂದು ಇವರಿಬ್ಬರನ್ನು ಐಸ್ ಕ್ಯೂಬ್ ಮಾಡ್ತಾನೆ ಇರ್ಲಿಲ್ಲ. ಆ ದೇವಕ್ಕೆ ಐಸ್ ಗಡ್ಡೆಯಿಂದ ಶಕ್ತಿ ಸಿಗತ್ತೆ, ಅದ್ರ ಬಲ ಐಸ್ ಆಗಿದೆ, ಬೆಂಕಿ ಅದರ ದೌರ್ಬಲ್ಯವಾಗಿದೆ, ಅದ್ರನ್ನ ನಾವು ಸಾಯಿಸಬಹುದು.
ಅರ್ಪಿತ್ ಮತ್ತೆ ಹಿಮಾಂಶು ರಾತ್ರಿ ನಡೆದಿದ್ದನ್ನೆಲ್ಲ ಅವರ ಅತ್ತೆ ಮಾವನ ಹತ್ರ ಹೇಳಿದ್ರು. ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಆ ಭೂತನ ಬೆಂಕಿಯಿಂದ ಸಾಯಿಸಬಹುದಾ? ಹೌದು ಅತ್ತೆ, ಐಸ್ ಕ್ಯೂಬ್ ಬೆಂಕಿಗೆ ಕರಗೋ ಹೋಗುತ್ತೆ. ನನಗನ್ಸುತ್ತೆ ಆ ಭೂತನು ಬೆಂಕಿಗೆ ಕರಗೋ ಹೋಗುತ್ತೆ. ಆ ರಾತ್ರಿ ಅರ್ಪಿತ್ ಮತ್ತೆ ಹಿಮಾಂಶು ಫ್ರಿಡ್ಜ್ ನಲ್ಲಿ ಐಸ್ ಗಡ್ಡೆ ಮಾಡೋದಕ್ಕೆ ನೀರನ್ನಿಟ್ರು. ರಾತ್ರಿ ಆ ಭೂತ ಬಂದು ಐಸ್ ಗಡ್ಡೆಯನ್ನ ತಿನ್ನೋದಕ್ಕೆ ಶುರು ಮಾಡ್ತು. ನೆನ್ನೇನೋ ಅವರಿಬ್ರು ತಪ್ಪಿಸ್ಕೊಂಡ್ರು, ಆದ್ರೆ ಇವತ್ತು ಈ ಐಸ್ ಗಡ್ಡೆನೆಲ್ಲ ತಿಂದು ಈ ಮನೆಯವರೆಲ್ಲರನ್ನು ಐಸ್ ಗಡ್ಡೆಯನ್ನಾಗಿ ಮಾಡ್ಬಿಡ್ತೀನಿ. ಆದ್ರೆ ಈ ನನ್ ಕಾಲು ಯಾಕೆ ಒದ್ದೆ ಆಗ್ತಿದೆ? ಆ ಭೂತ ಕೆಳಗ್ ನೋಡಿದಾಗ ಗೊತ್ತಾಯ್ತು ಕೆಳಗೆಲ್ಲ ಪೆಟ್ರೋಲ್ ಚೆಲ್ಲಿತ್ತು ಅಂತ. ಆಗ ಅರ್ಪಿತ್ ಬೆಂಕಿ ಪಟ್ಟಣದಿಂದ ಕಡ್ಡಿಯನ್ನ ಗೀರಿ ದೂರದಿಂದ ಕೋಣೆಯೊಳಗೆ ಎಸ್ ಬಿಟ್ಟ. ಕೋಣೆಯ ತುಂಬಾ ಬೆಂಕಿ ಹರಡಿ ಆಗ ಭೂತ ಕರಗಿ ಶಾಶ್ವತವಾಗಿ ಬೆಂಕಿಯಲ್ಲಿ ಸುಟ್ಟೋಯ್ತು. ಆ ಭೂತ ಸುಟ್ಟೋಗ್ತಿದ್ದ ಹಾಗೆ ಆ ಊರಿನಲ್ಲಿ ಐಸ್ ಗಡ್ಡೆ ಆಗಿದ್ದಂತ ಎಲ್ರು ಪುನಃ ಮನುಷ್ಯರಾಗ್ಬಿಟ್ರು. ರೀಮಾ ಅವತ್ತು ರಾತ್ರಿ ಮನೆಯಲ್ಲಿ ಒಬ್ಳೆ ಇದ್ಲು. ರೀಮಾ ತಾತನ್ಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಅವಳ ಪೇರೆಂಟ್ಸ್ ಅವ್ರನ್ನ ನೋಡೋದಿಕ್ಕೆ ಅಂತ ಹೋಗಿದ್ರು. ಮನೇಲಿ ಒಬ್ಳೆ ಇರೋದು ಅಂದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ? ಟಿವಿ ಬೇಕಿದ್ರೆ ನೋಡ್ಬೋದು, ಬಾಯ್ ಫ್ರೆಂಡ್ ಜೊತೆ ಮಾತಾಡ್ಬೋದು, ಯಾರು ತಡೆಯೋರಿರಲ್ಲ. ಇವತ್ ಅಡಿಗೆ ಮಾಡೋದಿಲ್ಲ, ಪಿಜ್ಜಾ ಆರ್ಡರ್ ಮಾಡ್ತೀನಿ, ಅದ್ರ ಜೊತೆ ಕೂಲ್ ಡ್ರಿಂಕ್ಸ್ ಕೂಡ. ರೀಮಾ ಫುಡ್ ಡೆಲಿವರಿನಲ್ಲಿ ಒಂದು ಪಿಜ್ಜಾ ಆರ್ಡರ್ ಮಾಡ್ತಾಳೆ ಮತ್ತೆ ಪಿಜ್ಜಾಗೋಸ್ಕರ ಟಿವಿ ನೋಡ್ಕೊಂಡು ಕಾಯ್ತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಯಾರೋ ಡೋರ್ ಬೆಲ್ ಬಾರಿಸಿದ್ರು, ಪಿಜ್ಜಾ ಬಂತು ಅನ್ಸತ್ತೆ. ರೀಮಾ ಹೋಗಿ ಬಾಗಿಲು ತೆಗೆದ್ರೆ ಹೊರಗಡೆ ಯಾರೂ ಇರೋದಿಲ್ಲ. ಅಯ್ಯೋ, ಇಲ್ಲಿ ಯಾರೂ ಇಲ್ಲ, ಮತ್ತೆ ಬೆಲ್ ಯಾರು ಬಾರಿಸಿದ್ದು? ರೀಮಾ ಸ್ವಲ್ಪ ಹೊತ್ತು ಬಾಗ್ಲಲ್ಲೇ ನಿಂತಿರ್ತಾಳೆ, ಆದ್ರೆ ಬಾಗ್ಲ ಹತ್ರ ಯಾರೂ ಬರೋದಿಲ್ಲ. ಕೊನೆಗೆ ಅವಳು ಬಾಗಿಲ್ನ ಮುಚ್ಚಿಬಿಡ್ತಾಳೆ. ಬಾಗಿಲ್ ಮುಚ್ಚಿದಾಗೆ ಮನೇಲಿರೋ ಲೈಟ್ ಹೊರಟೋಗತ್ತೆ. ಓ ಗಾಡ್, ಈ ಲೈಟ್ಗೆ ಏನಾಗೋಯ್ತು? ಇವಾಗ ಟಿವಿ ಕೂಡ ನೋಡೋದಕ್ಕಾಗಲ್ಲ. ನಾನ್ ರೋಹಿತ್ ಕಾಲ್ ಮಾಡ್ತೀನಿ. ರೀಮಾ ತನ್ನ ಬಾಯ್ ಫ್ರೆಂಡ್ ರೋಹಿತ್ಗೆ ಕಾಲ್ ಮಾಡ್ಬೇಕು ಅನ್ನೋ ಹೊತ್ತಿಗೆ ಕಿಚನ್ ಅಲ್ಲಿ ಪಾತ್ರೆಗಳು ಬೀಳೋ ಅಂತ ಶಬ್ದ ಕೇಳಿಸತ್ತೆ. ರೀಮಾಗೆ ಸ್ವಲ್ಪ ಭಯ ಆಗತ್ತೆ, ಯಾಕಂದ್ರೆ ಮನೆಯಲ್ಲಿ ಯಾರು ಇರೋದಿಲ್ಲ, ಮತ್ತೆ ಲೈಟ್ ಕೂಡ ಇರೋದಿಲ್ಲ. ಅವಳು ಮೊಬೈಲ್ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡ್ಕೊಂಡು ನಿಧಾನವಾಗಿ ಅಡಿಗೆ ಮನೆ ಕಡೆ ಹೋಗ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಯಾರೋ ಮೇನ್ ಡೋರ್ ಅನ್ನ ತುಂಬಾ ಜೋರಾಗಿ ಬಡಿತಿರ್ತಾರೆ. ರೀಮಾಗೆ ಭಯ ಆಗತ್ತೆ, ಅವಳಿಗನ್ಸತ್ತೆ ಬಾಗಿಲ್ನ ಮುರಿದ್ ಹಾಕ್ಬಿಡ್ತಾರೆ ಅಂತ. ಯಾರದು? ಬರ್ತಾ ಇದ್ದೀನಿ. ಯಾಕ್ ಬಾಗಿಲ್ನ ಮುರಿತಾ ಇದ್ದೀರಾ? ರೀಮಾ ಬಾಗಿಲ್ ತೆಗೆದಕ್ ಮುಂಚೆ ಈ ಸಲ ಡೋರ್ ಲೆನ್ಸ್ ಇಂದ ಹೊರಗಡೆ ನೋಡ್ತಾಳೆ. ಹೊರಗಡೆ ಒಂದ್ ಹೆಂಗ್ಸ್ ನಿಂತಿರ್ತಾಳೆ. ಅವಳ ಮುಖ ಸರ್ಗಿಂದ ಮುಚ್ಕೊಂಡಿರ್ತಾಳೆ, ಮತ್ತೆ ಅವಳ ಕೈಯಲ್ಲಿ ಪಿಜ್ಜಾ ಹಿಡ್ಕೊಂಡಿರ್ತಾಳೆ. ರೀಮಾ ಬಾಗ್ಲಿಂದ ಸ್ವಲ್ಪ ಹಿಂದೆ ಹೋಗ್ತಾಳೆ. ಅವಳು ಇದಕ್ ಮುಂಚೆನೂ ಕೂಡ ಪಿಜ್ಜಾ ಆರ್ಡರ್ ಮಾಡಿರ್ತಾಳೆ, ಆದ್ರೆ ಈ ರೀತಿ ಬಿಳಿ ಸೀರೆ ಉಟ್ಕೊಂಡು ಯಾರು ಪಿಜ್ಜಾ ಡೆಲಿವರಿ ಕೊಡೋದಕ್ ಬಂದಿರೋದಿಲ್ಲ. ಹೊರಗಡೆ ನಿಂತಿರೋ ಹೆಂಗ್ಸು ಪದೇ ಪದೇ ಡೋರ್ ಬೆಲ್ ಅನ್ನ ಬಾರಿಸ್ತಿರ್ತಾಳೆ. ಏನ್ ಮಾಡ್ಲಿ, ಬಾಗಿಲ್ ತೆಗಿಲೋ ಬೇಡ್ವೋ? ಈ ಹೆಂಗ್ಸನ ನೋಡಿದ್ರೆ ಭೂತದ ತರ ಕಾಣಿಸ್ತಿದ್ದಾಳೆ. ಎದುರುಗಡೆ ಮನೆ ಗುಪ್ತಾ ಆಂಟಿ ಮನೆಗೆ ಕಾಲ್ ಮಾಡ್ತೀನಿ. ಹಲೋ ಆಂಟಿ, ನಾನ್ ರೀಮಾ ಮಾತಾಡ್ತಿರೋದು. ನಾನು ಪಿಜ್ಜಾಗ ಆರ್ಡರ್ ಮಾಡಿದ್ದೆ, ಆದ್ರೆ ಬಿಳಿ ಸೀರೆ ಉಟ್ಕೊಂಡಿರೋ ಒಂದ್ ಹೆಂಗ್ಸು ನಮ್ಮ ಮನೆ ಮುಂದೆ ನಿಂತಿದೆ. ನನಗ್ ಭಯ ಆಗ್ತಾ ಇದೆ. ನೀವು ನಿಮ್ ಮನೆ ಬಾಗಿಲ್ನ ತೆಗೆದು ನಮ್ಮ ಮನೆ ಬಾಗಿಲ್ ಕಡೆ ನೋಡ್ತೀರಾ? ಹೆದ್ರುಕೋಬೇಡ ರೀಮಾ, ನಾನು ಇವಾಗ್ಲೇ ನೋಡ್ತೀನಿ. ಗುಪ್ತಾ ಆಂಟಿ ತನ್ನ ಮನೆ ಬಾಗಿಲನ್ನ ತೆಗೆದು ರೀಮಾ ಮನೆ ಕಡೆ ಹೋಗ್ತಾರೆ. ರೀಮಾ ಡೋರ್ ಲೆನ್ಸ್ ಮೂಲಕ ಹೊರಗಡೆ ನೋಡ್ತಿದ್ದಾಳೆ. ಗುಪ್ತಾ ಆಂಟಿ ಬಿಳಿ ಸೀರೆ ಉಟ್ಕೊಂಡು ಮುಖ ಮುಚ್ಕೊಂಡಿರೋ ಹೆಂಗ್ಸಿಗೆ ಹೇಳ್ತಾರೆ, ಎಕ್ಸ್ಕ್ಯೂಸ್ ಮೀ, ನೀವಿಲ್ಲಿಗೆ ಪಿಜ್ಜಾ ಡೆಲಿವರಿ ಮಾಡೋದಕ್ ಬಂದಿದ್ದೀರಾ? ಆ ಹೆಂಗ್ಸು ಯಾವ್ದೇ ಉತ್ತರ ಕೊಡೋದಿಲ್ಲ, ಕಲ್ ಬಂಡೆ ತರ ನಿಂತಿರ್ತಾಳೆ. ಗುಪ್ತಾ ಆಂಟಿಗೂ ಸ್ವಲ್ಪ ಭಯ ಆಗತ್ತೆ, ಆದ್ರೂ ಕೂಡ ಧೈರ್ಯ ಮಾಡಿ ಮತ್ತೆ ಕೇಳ್ತಾರೆ. ಇಲ್ಲಿ ಕೇಳಿ, ನೀವಿಲ್ಲಿಗೆ ಪಿಜ್ಜಾ ಡೆಲಿವರಿ ಕೊಡೋದಕ್ಕ ಬಂದಿರೋದು? ಬಿಳಿ ಸೀರೆ ಉಟ್ಟಿರೋಂತ ಹೆಂಗ್ಸು ತನ್ನ ಮುಖದಿಂದ ಸೀರೆನ ತೆಗೆದು ಗುಪ್ತಾ ಆಂಟಿಗೆ ಹೇಳ್ತಾಳೆ. ಗುರ್ತಿಡಿ ನನ್ನ. ರೀಮಾ ನೋಡ್ತಾಳೆ ಆ ಹೆಂಗ್ಸು ಬಟ್ಟೆ ತೆಗಿತಿದ್ದ ಹಾಗೆ ಗುಪ್ತಾ ಆಂಟಿ ಮುಖದಲ್ಲಿ ಬೆವರಳಿಯೋಕ್ ಶುರುವಾಗತ್ತೆ. ಆ ಹೆಂಗ್ಸು ತನ್ನ ಸೊಂಟದಿಂದ ಒಂದು ಚಾಕುನ ತೆಗೆದು ಗುಪ್ತಾ ಆಂಟಿ ಎದೆಗೆ ಪದೇ ಪದೇ ಚುಚ್ಚಿ ಚುಚ್ಚಿ ಚುಚ್ಚುತ್ತಾನೆ ಇರ್ತಾಳೆ. ರೀಮಾ ಪೂರ್ತಿಯಾಗಿ ಹೆದರ್ಕೋತಾಳೆ, ಆದ್ರೆ ಅವಳು ಯಾವ್ದೇ ಶಬ್ದ ಹೊರಗ್ ಬರಕ್ ಬಿಡಲ್ಲ. ಅವಳು ಮೇನ್ ಡೋರ್ಗೆ ಒಂದು ದೊಡ್ಡ ಭಾರವಾಗಿರೋ ಟೇಬಲ್ನ ಹಾಕ್ತಾಳೆ, ಮತ್ತೆ ಅವಳು ತನ್ನ ರೂಮ್ ಒಳಗಡೆ ಹೋಗಿ ತನ್ನ ತಂದೆಗೆ ಕಾಲ್ ಮಾಡ್ತಾಳೆ. ಅಪ್ಪ, ಬೇಗ ಮನೆಗ್ ಬನ್ನಿ, ನಾನು ಪಿಜ್ಜಾ ಆರ್ಡರ್ ಮಾಡಿದ್ದೆ. ಬಿಳಿ ಸೀರೆ ಉಟ್ಕೊಂಡಿರೋ ಒಂದ್ ಹೆಂಗ್ಸು ಪಿಜ್ಜಾ ಡೆಲಿವರಿ ತಗೊಂಡ್ ಬಂದಿದ್ದಾಳೆ. ಅವಳು ಎದುರುಗಡೆ ಮನೆ ಗುಪ್ತಾ ಆಂಟಿನ ಸಾಯಿಸ್ಬಿಟ್ಲು. ರೀಮಾ ಫೋನಲ್ಲಿ ತನ್ನ ತಂದೆ ಜೊತೆ ಮಾತಾಡುವಾಗ ಅವಳಗನ್ನಿಸ್ತು ಆ ಭೂತ ಮೇನ್ ಡೋರ್ ಅನ್ನ ಮುರಿದು ಬಿಟ್ಟಿದ್ದಾಳೆ ಅಂತ. ರೀಮಾ ನೆಲದ ಮೇಲೆ ಮಲ್ಕೊಂಡು ಕೆಳಗಡೆಯಿಂದ ಹೊರಗಡೆ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾಳೆ. ಅವಳಿಗೆ ಆ ಭೂತದ ಕಾಲ್ ಕಾಣಿಸತ್ತೆ, ಅದು ಆ ರೂಮ್ ಕಡೆನೆ ಬರ್ತಾ ಇರತ್ತೆ, ರೀಮಾ ಇದ್ದಂತ ರೂಮ್ ಕಡೆಗೆ. ರೀಮಾ ಯಾವ್ದಾದ್ರು ವಸ್ತು ಇದ್ಯಾ ಅಂತ ಹುಡುಕ್ತಾ ಇರ್ತಾಳೆ, ಅದ್ರಿಂದ ಆ ಭೂತಕ್ಕೆ ಹೊಡಿಬೋದು ಅಂತ. ಅವಳಿಗೆ ಅವರಪ್ಪನ ಹಾಕಿ ಸ್ಟಿಕ್ ಕಾಣಿಸತ್ತೆ. ರೀಮಾ ಆ ಹಾಕಿ ಸ್ಟಿಕ್ ಅನ್ನ ತಗೊಂಡು ಬಾಗಿಲ ಹಿಂದೆ ನಿಂತ್ಕೋತಾಳೆ. ಆ ಭೂತ ಯಾವಾಗ ರೂಮ್ ಒಳಗಡೆ ಬರುತ್ತೋ ಆ ಹಾಕಿ ಸ್ಟಿಕ್ ಇಂದ ರೀಮಾ ಆ ಭೂತದ ಕತ್ತನ್ನ ಕತ್ತರಿಸ್ಬಿಡ್ತಾಳೆ. ಆದ್ರೆ ಆ ಭೂತ ತನ್ನ ಕುತ್ತಿಗೆನ ತನ್ನ ಕೈಯಾರೆ ತಗೊಂಡು ಮತ್ತೆ ಜೋಡಿಸ್ಕೋತಾಳೆ.
ನಾನೀಗಾಗ್ಲೇ ಸತ್ತು ಹೋಗಿದ್ದೀನಿ, ಈಗ ಮತ್ತೆ ಸಾಯಿಸೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಯಾರ್ ನೀನು? ನಮ್ಮನೆಗ್ ಯಾಕ್ ಬಂದಿದ್ಯಾ? ಮತ್ತೆ ಗುಪ್ತ ಆಂಟಿನ ಯಾಕ್ ಸಾಯಿಸ್ದೆ? ನಿನ್ಗೆ ನಿನ್ ಮಾಮ ಅರ್ಪಿತ್ ಬಗ್ಗೆ ಗೊತ್ತಾ? ಸ್ವಲ್ಪ ವರ್ಷಗಳ ಹಿಂದೆ ಇಲ್ಲೇ ಇದ್ದೂರ್ ಕೆಲ್ಸಕ್ ಹೋಗ್ತಾ ಇದ್ದ. ಅರ್ಪಿತ್ ಮಾಮ ನನಗ್ ಗೊತ್ತು, ಇವಾಗ ಅವರು ಬೆಂಗಳೂರಲ್ಲಿದ್ದಾರೆ. ನಾನು ಪಿಜ್ಜಾ ಡೆಲಿವರಿ ಕೆಲಸ ಮಾಡ್ತಾ ಇದ್ದೆ. ನಾನು ಹುಡುಗಿ ಆಗಿರೋದ್ರಿಂದ ಪಿಜ್ಜಾ ಡೆಲಿವರಿ ಮಾಡೋ ಅಂತ ಕೆಲ್ಸ ನನಗ್ ತುಂಬಾ ಕಷ್ಟಪಟ್ಟು ಸಿಕ್ಕಿತ್ತು. ನನ್ನ ಕೆಲ್ಸದಲ್ಲಿ ನಾನು ಖುಷಿಯಾಗಿದ್ದೆ, ಮತ್ತೆ ನನ್ನ ಕುಟುಂಬನ ಚೆನ್ನಾಗ್ ನೋಡ್ಕೋತಿದ್ದೆ. ಒಂದ್ ದಿನ ನಿಮ್ಮ ಮಾವ ಒಬ್ಬರೇ ಮನೇಲಿದ್ದಾಗ ಪಿಜ್ಜಾನ ಆರ್ಡರ್ ಮಾಡಿದ್ದ. ನಾನು ಪಿಜ್ಜಾ ಡೆಲಿವರಿ ಮಾಡೋಕ್ ಬಂದಾಗ ನಾನು ಒಂಟಿಯಾಗಿದ್ದನ್ನ ನೋಡಿ ಅವನ ನಿಯತ್ ಕಳ್ಕೊಂಡ್ಬಿಟ್ಟ. ಅವನು ಪಿಜ್ಜಾ ನನ್ನ ಕೈಯಿಂದ ಇಸ್ಕೊಳ್ಳುವಾಗ ನನ್ನನ್ನ ಕೆಟ್ಟದಾಗ ಮುಟ್ಟದ. ನಾನು ಅವನಿಗೆ ಎರಡು ಕಪ್ಪಾಳಕ್ ಬಾರಿಸ್ದೆ. ನಿಮ್ಮ ಮಾಮ ನನ್ನ ಕುತ್ತಿಗೆನ ಹಿಡ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಪಾಟನ ತಗೊಂಡು ನನ್ನ ತಲೆಗೆ ಹೊಡೆದ. ಆಗ ನನ್ನ ಮೂರ್ಛೆ ಹೋದೆ. ನಿಮ್ಮ ಮಾಮಂಗೆ ಹೆದರಿಕೆ ಆಯ್ತು, ನಾನು ಅಲ್ಲೇ ಸತ್ತು ಹೋಗಿದ್ದೀನಿ ಅಂತ ಅಂದ್ಕೊಂಡ. ತುಂಬ ಹೆದರ್ಕೊಂಡು ನನ್ನನ್ನು ಹಿಂದೆ ಇರೋ ಗಾರ್ಡನ್ ತನಕ ಎಳ್ಕೊಂಡು ಹೋದ. ಮತ್ತೆ ಅದೇ ಗಾರ್ಡನಲ್ಲಿ ನನ್ನನ್ನು ಮುಚ್ಚಿ ಹಾಕ್ಬಿಟ್ಟ. ನಿಮ್ಮ ಮಾಮ ಗುಪ್ತ ಆಂಟಿ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡಿದ್ದ. ನನ್ನನ್ನು ಮುಚ್ಚೋದಿಕ್ಕೆ ಅವಳು ಕೂಡ ಸಹಾಯ ಮಾಡಿದ್ಲು. ಅಷ್ಟನ್ನ ಹೇಳಿ ಆ ಭೂತಾಲಿಂದ ಮಾಯಾಗೋಗತ್ತೆ. ರೀಮಾ ಆ ಕೂಡ್ಲೆ ಗಾರ್ಡನ್ಗೆ ಹೋಗಿ ಅಲ್ಲಿ ಸಲಿಕೆಯಿಂದ ಹಳ್ಳ ತೆಗಿತಾಳೆ. ರೀಮಾಗೆ ಅಲ್ಲಿ ಒಂದು ಸ್ಕೆಲಿಟನ್ ಕಾಣಿಸತ್ತೆ. ರೀಮಾಗೆ ಯೋಚನೆ ಬರತ್ತೆ ಈ ವಿಷಯನ ಅವ್ರ ತಂದೆ ತಾಯಿಗೆ ಹೇಳ್ಬೇಕಾ ಬೇಡ್ವಾ ಅಂತ. ಮತ್ತೆ ಅವ್ರ ಮಾಮನ್ಗೆ ಶಿಕ್ಷೆ ಕೊಡಿಸ್ಬೇಕಾ ಅಥವಾ ಅವ್ರ ಭಾಗ್ಯಕ್ಕೆ ಅವರನ್ನ ಬಿಟ್ಬಿಡ್ಬೇಕಾ ಅಂತ ಯೋಚನೆ ಮಾಡಿದ್ಲು. ನಿಮಗೇನನ್ಸತ್ತೆ ಸ್ನೇಹಿತರೆ, ರೀಮಾ ಏನ್ ಮಾಡ್ಬೇಕು? ನಮ್ಗೆ ಕಮೆಂಟ್ ಮಾಡಿ ಖಂಡಿತ ಹೇಳ್ಬೇಕು.